ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಚಂದನ್ ಬಿ ಎಚ್ ಲೇನ್ ಶಾಲೆಯ ಯು ಕೆ ಜಿ ವಿದ್ಯಾರ್ಥಿ. ಇಂದು ನಾನು ಹೇಳುತ್ತಿರುವ ಕಥೆ ಎಂಬುದು ನಮ್ಮ ಜೀವನದ ಮುಖ್ಯ ಪಾತ್ರವಾಗಿದೆ. ಕಥೆ ನೀತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಕನ್ನಡ ಕಥೆಗಳ ಮೂಲಕ ಬದುಕೊಟ್ಟೋಣ. ಕನ್ನಡ ಕಥೆಗಳ ಮೂಲಕ ಬದುಕೊಟ್ಟೋಣ. ಉತ್ತಮ ಬುದ್ಧಿಕೊಕ್ಕೆ ಅಡಿಪಾಯ ಕಟ್ಟೋಣ. ಉತ್ತಮ ಬುದ್ಧಿಕೊಕ್ಕೆ ಅಡಿಪಾಯ ಕಟ್ಟೋಣ. ಸುಂದರ ಶಕ್ತಿ ಉಳ್ಳ ಕರುನಾಡ ಕಟ್ಟೋಣ. ಸುಂದರ ಶಕ್ತಿ ಉಳ್ಳ ಕರುನಾಡ ಕಟ್ಟೋಣ. ಅಂತಹ ಕತೆ ಇದೀಗ ನಿಮ್ಮ ಕತೆಯ ಹೆಸರು ಪಾರಿವಾಳ ಮತ್ತು ಬೆಟ್ಟಿಗಾರ. ಒಂದು ಊರಿನಲ್ಲಿ ಒಬ್ಬ ಬೆಟ್ಟಿಗಾರನಿದ್ದನು. ಅವನು ದಿನ ಪಕ್ಷಿಗಳನ್ನು ಪ್ರಾಣಿಗಳನ್ನು ಹಿಡಿದು ಅವುಗಳನ್ನಿಂದ ಜೀವನ ಸಾಗಿಸುತ್ತಿದ್ದ. ಒಂದು ದಿನ ಆ ಬೆಟ್ಟಿಗಾರನು ಪಕ್ಷಿಗಳನ್ನು ಅಲೆ ಹಾಸಿದ. ಅಲ್ಲಿ ಕಾಳುಗಳನ್ನು ಚೆಲ್ಲಿದ. ತಾನು ದೂರ ಹೋಗಿ ಕುಳಿತ. ಸ್ವಲ್ಪ ಹೊತ್ತು ಕಲಿತು. ಅದೇ ಸಮಯಕ್ಕೆ ಆ ಪಾರಿವಾಳಗಳ ಗುಂಪೊಂದು ಆಹಾರ ಕುಕ್ಕುತ್ತ. ಅದಕ್ಕೆ ಅಲ್ಲಿ ಚೆಲ್ಲಿದ ಕಾಳು ಕಾಣಿಸಿತು. ಕಾಳಿನ ಆಸೆಗೆ ಅಲ್ಲಿಗೆ ಬಂದ. ಕಾಳನ್ನು ತಿನ್ನಲಿಕ್ಕೆ ಪ್ರಾರಂಭಿಸಿದವು. ಕಾಳನ್ನು ತಿನ್ನುತ್ತಾ ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿ ಹಾಕೊಂಡವು. ಆಗಾಗಕ್ಕೆ ಕಾಯಿತು. ಜೀವ ಭಯವನ್ನು ನುಡಿದವು. ನೇರ ಹಾಗೂ ಪ್ರಯತ್ನಿಸಿದರು. ಆದರೆ ಅದು ಸಾಧ್ಯವಾಗಲಿಲ್ಲ. ಕಡೆಗೆ ಒಂದು ಉಪಾಯ ಮಾಡಿದವು. ನಾವು ಹೀಗೆ ಒಬ್ಬ ಬೆಳಗ್ಗೆ ಮೇಲೆ ಹಾರಲು ಪ್ರಯತ್ನಿಸಿದರೆ ಮೇಲೆ ಹಾರಲು ಸಾಧ್ಯವಿಲ್ಲ. ನಾವು ಎಲ್ಲರೂ ಸೇರಿ ಬಲೆಯ ಸಮೇತ ಆಕಾಶದಲ್ಲಿ ಹಾರಿದರೆ ಮಾತ್ರ ಬೇಟೆಗಳನ್ನು ರೂಪಿಸಿಕೊಳ್ಳಲು ಸಾಧ್ಯ ಎಂಬುದು ಅವಕ್ಕೆ ಅರ್ಥವಾಯಿತು. ನಂತರ ಎಲ್ಲರೂ ಸೇರಿ ಬಲೆಯ ಸಮೇತ ಆಕಾಶದಲ್ಲಿ ಜೀವ ಉಳಿಸಿಕೊಂಡು ಬೇಟೆಗಾರನ್ನು ತಪ್ಪಿಸಿಕೊಂಡು ಪಾಯದಿಂದ ಪಾರಾದ. ನಾವು ಈ ಕಥೆಯಿಂದ ತಿಳಿದುಕೊಂಡಿರುವುದು ಸಮೇತಕ ಆಲೋಚನೆ ಬುದ್ಧಿಯನ್ನು ಉಪಯೋಗಿಸಿ ಒಗ್ಗಟ್ಟಿನಿಂದರೆ ನಮ್ಮ ಕೆಲಸದಲ್ಲಿ ಯಶಸ್ಸು ಖಂಡಿತ. ಕಥೆ ನೀತಿ ಒಗ್ಗಟ್ಟಿನಲ್ಲಿ ಫಲವಿದೆ. ಕಥೆ ನೀತಿ ಒಗ್ಗಟ್ಟಿನಲ್ಲಿ ಫಲವಿದೆ. ನಾವು ಕೂಡ ಒಗ್ಗಟ್ಟಿನಿಂದ ಸಮೇತಕ್ಕ ಆಲೋಚನೆ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಜೀವನದಲ್ಲಿ ಯಶಸ್ಸು ಕಂಡ ಒಗ್ಗಟ್ಟಿನಿಂದ ಕನ್ನಡ ಕೈಯೆತ್ತೋಣ. ಅದು ಕಲ್ಪೃಶ ಆಗುತ್ತದೆ. ಒಗ್ಗಟ್ಟಿನಿಂದ ಕನ್ನಡಕ್ಕಾಗಿ ಕೈಯೆತ್ತೋಣ. ಅದು ಕಲ್ಪೃಶ ಆಗುತ್ತದೆ. ಒಗ್ಗಟ್ಟಿನಿಂದ ಕನ್ನಡಕ್ಕಾಗಿ ಕೊಳ್ಳೆತ್ತೋಣ. ಅದು ಪಾಂಚಜನ್ಯವಾಗುತ್ತದೆ. ಒಗ್ಗಟ್ಟಿನಿಂದ ಕನ್ನಡಕ್ಕಾಗಿ ಕೊಳ್ಳೆತ್ತೋಣ. ಅದು ಪಾಂಚಜನ್ಯವಾಗುತ್ತದೆ. ಒಗ್ಗಟ್ಟಿನಿಂದ ಕನ್ನಡಕ್ಕಾಗಿ ಬೆಳ್ಳೆತ್ತೋಣ. ಅದು ಪಂಚಜನ್ಯವಾಗುತ್ತದೆ. ಗೋರ್ಧನಗಿರಿಯಾಗುತ್ತದೆ. ಒಗ್ಗಟ್ಟಿನಿಂದ ಕನ್ನಡಕ್ಕಾಗಿ ಬೆಳ್ಳೆತ್ತೋಣ. ಅದು ಗೋರ್ಧನಗಿರಿಯಾಗುತ್ತದೆ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಧನ್ಯವಾದಗಳು. ಜೈ ಜೈ ಕರ್ನಾಟಕ ಮಾತೇ.